ಗೈಸ್ 2018 ಕ್ವಶನ್ ಪೇಪರ್ ಅಲ್ಲಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಒಂದು ಕ್ವಶನ್ ಇದೆ ತುಂಬಾ ಲೆಂದಿ ಆಗಿದೆ ಅಂತ ಏನು ಮಾಡ್ಕೊಳ್ಳಕ್ಕೆ ಹೋಗ್ಬೇಡಿ ಫಸ್ಟ್ ಕ್ವಶನ್ ಓದ್ಬಿಡ್ತೀನಿ ಫಾಲೋಯಿಂಗ್ ಆರ್ ದಿ ಸಮರೈಸ್ ಬ್ಯಾಲೆನ್ಸ್ ಶೀಟ್ಸ್ ಆಫ್ ಎ ಕಂಪನಿ 2017-18 ಶೇರ್ ಕ್ಯಾಪಿಟಲ್ ಅಂತ ಇದೆ ನೋಡಿ ಶೇರ್ ಕ್ಯಾಪಿಟಲ್ ಜಾಸ್ತಿ ಆಗಿದೆ ಕರೆಕ್ಟಾ 10,000 ರುಪೀಸ್ ಕ್ಯಾಶ್ ಬರಬೇಕು ಕರೆಕ್ಟಾ ಆದ್ರೆ ಕ್ಯಾಶ್ ಬಂದಿದ್ಯಾ ಇಲ್ವಾ ಅಡ್ಜಸ್ಟ್ಮೆಂಟ್ ನೋಡೋದಕ್ಕಾಗುತ್ತೆ ನೋಡಿ ಎರಡನೇ ಅಡ್ಜಸ್ಟ್ಮೆಂಟ್ ನೋಡಿ ಅಸೆಟ್ಸ್ ಆಫ್ ಅನದರ್ ಕಂಪನಿ ಪರ್ಚೇಸ್ ವರ್ ಮೆಷಿನರಿ 5,000 ಸ್ಟಾಕ್ 4,000 ಗುಡ್ ವಿಲ್ 1,000 ಬೈ ಇಶ್ಯೂಯಿಂಗ್ ಈಕ್ವಿಟಿ ಶೇರ್ಸ್ ಅಂತ ಹೇಳ್ತಾ ಇದ್ದೀವಿ ಅಂದ್ರೆ ನಾವು 40,000 ಹೋದ ವರ್ಷ ಶೇರ್ಸ್ ನ ಇಶ್ಯೂ ಮಾಡಿದ್ವಿ ಈ ವರ್ಷ ಇನ್ನೂ ಒಂದು 10,000 ರೂಪಾಯಿ ಇಶ್ಯೂ ಮಾಡ್ತಾ ಇದ್ದೀವಿ ಆದ್ರೆ ಶೇರ್ಸ್ ನ ಇಶ್ಯೂ ಮಾಡ್ತಾ ಇರೋದ್ರಿಂದ ನಮಗೆ ದುಡ್ಡು ಬರ್ತಾ ಇಲ್ಲ ಏನ್ ಬರ್ತಾ ಇದೆ ಅದ್ರ ಬದಲಾಗಿ ಯಾವುದೋ ಬೇರೆ ಕಂಪನಿದು ಮೆಷಿನ್ ಸ್ಟಾಕ್ ಗುಡ್ ವಿಲ್ ಅನ್ನ ಪರ್ಚೇಸ್ ಮಾಡಿದ್ದೀವಿ ಹೌದಾ ಹಾಗಾದ್ರೆ ನಾವು ಇಶ್ಯೂ ಮಾಡಿರೋದು ದುಡ್ಡು ಬಂದಿಲ್ಲ ಕರೆಕ್ಟಾ ಇಶ್ಯೂ ಆಫ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇಂದ ದುಡ್ಡು ಬಂದಿಲ್ಲ ಆದ್ರೆ ಸ್ಟಾಕ್ ಮತ್ತೆ ಗುಡ್ ವಿಲ್ ಗೆ ಹೌದಾ ಸ್ಟಾಕ್ ಮತ್ತೆ ಗುಡ್ ವಿಲ್ ಗೆ 5,000 ಬಂದಂಗೆ ತಾನೇ ಹೌದಾ ಇಲ್ವೋ ಹಾಗೆ ಗುಡ್ ವಿಲ್ ನ ಪರ್ಚೇಸ್ ಮಾಡಿದೀವಿ ಅಂತ ಹೇಳಿದ್ರೆ ದುಡ್ಡು ಕೊಟ್ಟಂಗೆ ತಾನೇ ಅದಕ್ಕೆ ನಾನು ಇಲ್ಲಿ ಪರ್ಚೇಸ್ ಆಫ್ ಗುಡ್ ವಿಲ್ ಮತ್ತೆ ಇಶ್ಯೂ ಆಫ್ ಈಕ್ವಿಟಿ ಶೇರ್ಸ್ ಒಂದು ಮೈನಸ್ ಒಂದು ಪ್ಲಸ್ ಹಾಕೊಳ್ತೀನಿ ಗುಡ್ ವಿಲ್ ನ 1,000 ರೂಪಾಯಿ ತಾನೆ ಕೊಟ್ಟು ಪರ್ಚೇಸ್ ಮಾಡಿರೋದು ಎಸ್ ಆರ್ ನೋ ಎಸ್ ಸರ್ ಹಾಗಾದ್ರೆ ಆ ಅಡ್ಜಸ್ಟ್ಮೆಂಟ್ ಮುಗೀತು ಆದ್ರೆ ನಮ್ಮ ಹತ್ರ ಒಂದು ಇನ್ನೊಂದು ಕ್ವಶನ್ ಇದೆ ಏನದು ಅಂತ ಹೇಳಿದ್ರೆ ಮೆಷಿನ್ ಬೇರೆ ಪರ್ಚೇಸ್ ಮಾಡಿದೀವಿ ಕರೆಕ್ಟಾ ನೋಡಿ ವ್ಯಾಲ್ಯೂ ಆಫ್ ಮೆಷಿನರಿ ನಮ್ಮ ಹತ್ರ ಓಪನಿಂಗ್ ಕ್ಲೋಸಿಂಗ್ ಎಸ್ಎಸ್ ಇದೆ ಹೇಳಿ ನಾನು ಇದನ್ನ ಮೆಷಿನರಿ ಅಕೌಂಟ್ ಅಂತ ಬರೀತೀನಿ ಓಕೆನಾ ಮೆಷಿನರಿ ಅಕೌಂಟ್ ಅಲ್ಲಿ ನಮ್ಮ ಹತ್ರ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ 30,000 ಇದೆ ಈ 30,000 ಗೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕೊಟ್ಟು ಎಷ್ಟು ಪರ್ಚೇಸ್ ಮಾಡಿದೀವಿ 5,000 ಪರ್ಚೇಸ್ ಮಾಡಿ ಮೆಷಿನ್ ಕರೆಕ್ಟಾ ಕ್ಯಾಶ್ ಅಲ್ಲಿ ಕೊಟ್ಟಿದ್ರೆ ಏನ್ ಮಾಡ್ತಾ ಇದ್ವಿ ಟೂ ಕ್ಯಾಶ್ ಅಕೌಂಟ್ ಅಂತ ಬರೀತಾ ಇದ್ವಿ ಆದ್ರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕೊಟ್ಟಿರೋದ್ರಿಂದ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಮೆಷಿನರಿ ಸಂಬಂಧಪಟ್ಟಿರೋದು ಇನ್ನೇನಾದ್ರೂ ಅಡ್ಜಸ್ಟ್ಮೆಂಟ್ ಇದೆಯಾ ಅಂದ್ರೆ ಮೆಷಿನರಿ ವಾಸ್ ಪರ್ಚೇಸ್ ಡ್ಯೂರಿಂಗ್ ದಿ ಇಯರ್ ಫಾರ್ ಕ್ಯಾಶ್ 1,600 ಅಂತ ಹೇಳ್ತಾರೆ ಹಾಗಾದ್ರೆ ಕ್ಯಾಶ್ ಕೊಟ್ಟು ಹೌದಾ ಮೆಷಿನರಿನ ಎಷ್ಟು ಪರ್ಚೇಸ್ ಮಾಡಿದೀವಿ 1,600 ರುಪೀಸ್ ಕೊಟ್ಟು ಪರ್ಚೇಸ್ ಮಾಡಿದೀವಿ ಇನ್ನೂ ಏನಾದ್ರೂ ಇದೆಯಾ ನೋಡಿ ಮೆಷಿನರಿ ಸಂಬಂಧಪಟ್ಟಿರೋ ಇನ್ನೇನು ಇಲ್ಲ ಕರೆಕ್ಟಾ ಹಾಗಾದ್ರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಮೆಷಿನರಿ ಎಷ್ಟಿದೆ ಹೇಳಿ 33,800 ಹಾಗಾದ್ರೆ ನೋಡಿ ನಮ್ಮ ಹತ್ರ ಒಟ್ಟು 36,600 ರೂಪಾಯಿ ಮಷಿನ್ ಇರಬೇಕಾಗಿತ್ತು ಆದ್ರೆ ಇರೋದೆಷ್ಟು 33,800 ರೂಪಾಯಿ ಹಾಗಾದ್ರೆ ಇನ್ನೂ ನಮ್ಮ ಹತ್ರ ಎಷ್ಟಪ್ಪ ಆಗಿದೆ ಅಂತ ಹೇಳಿದ್ರೆ 2,800 ರೂಪಾಯಿ ಅಷ್ಟು ಮೆಷಿನರಿ ಎಲ್ಲ ಮಿಸ್ ಆಗೋಗ್ಬಿಟ್ಟಿದೆ ಆ ಮೆಷಿನರಿನ ಮಿಸ್ ಆಗಿರೋದನ್ನ ನಾವು ಡಿಪ್ರಿಸಿಯೇಷನ್ ಆಗಿದೆ ಕಡಿಮೆ ಆಗಿದೆ ಅಂತ ಹೇಳುದು ಕರೆಕ್ಟಾ ಎಸ್ ಆರ್ ನೋ ಕರೆಕ್ಟಾ ನೋಡಿ ಮಷೀನ್ ಕಡಿಮೆ ಆದ್ರೆ ಯೂಶುವಲ್ ಆಗಿ 30,000-33,800 ಅಂದ್ರೆ ಜಾಸ್ತಿ ಆಗಿದೆ ಅಂತ ಅನ್ಕೊಂಡಿದ್ವಿ ಹೌದಾ ಜಾಸ್ತಿ ಆಗಿದ್ರೆ ಪರ್ಚೇಸ್ ಆಗಿದೆ ಅನ್ಕೊಂಡಿದ್ವಿ ಪರ್ಚೇಸ್ ಆಗಿದೆ ಖಂಡಿತ ಹೆಂಗಾಗಿದೆ 5,000 ರೂಪಾಯಿ ಕೊಟ್ಟು ಈಕ್ವಿಟಿ ಕೊಟ್ಟು ಮಷೀನರಿ ಪರ್ಚೇಸ್ ಮಾಡಿದ್ವಿ 1,600 ಕ್ಯಾಶ್ ಕೊಟ್ಟು ಮಷೀನ್ ಪರ್ಚೇಸ್ ಮಾಡಿದ್ವಿ ಹಾಗಾದ್ರೆ ಇನ್ನು 2,800 ಏನಾಗಿರುತ್ತೆ ಡಿಪ್ರಿಸಿಯೇಷನ್ ಆಗಿರುತ್ತೆ ಈಗ ನಾವು ಒಂದೊಂದೇ ಐಟಮ್ ನ ನೀಟಾಗಿ ಬರೀಬೇಕು ಡಿಪ್ರಿಸಿಯೇಷನ್ ಆನ್ ಮಷೀನರಿ 2,800 ರುಪೀಸ್ ಆಗಿದೆ ಕರೆಕ್ಟ್ ಏನಪ್ಪ ಹಾಗೆ ಪರ್ಚೇಸ್ ಆಫ್ ಮಷೀನರಿ ಪರ್ಚೇಸ್ ಆಫ್ ಮಷೀನರಿ ಕ್ಯಾಶ್ ಕೊಟ್ಟು ಎಷ್ಟಪ್ಪ ಪರ್ಚೇಸ್ ಮಾಡಿದೀವಿ 1,600 ಪರ್ಚೇಸ್ ಮಾಡಿದೀವಿ ಕರೆಕ್ಟ್ ಅಲ್ಲಿಗೆ ಈಕ್ವಿಟಿ ಶೇರ್ಸ್ ಬೇಕಾಗಿಲ್ಲ ಓಕೆನಾ ಈಕ್ವಿಟಿ ಶೇರ್ಸ್ ಬೇಕಾಗಿಲ್ಲ ಕ್ಲಿಯರಾ ಅರ್ಥ ಆಯ್ತಾ ಇಲ್ವಾ ಅರ್ಥ ಆಯ್ತು ಅಲ್ಲಿಗೆ ಅವನು ಡಿಪ್ರಿಸಿಯೇಷನ್ ರಿಟರ್ನ್ ಆಫ್ ಮಷಿನರಿ ಕೊಟ್ಟಿದ್ದ ಅನ್ಕೊಣೆ ಅದೇ ಅಡ್ಜಸ್ಟ್ಮೆಂಟ್ ಅಲ್ವಾ ಹಾ ಕೊಟ್ಟಿದ್ದಾರೆ ಡಿಪ್ರಿಸಿಯೇಷನ್ ಆನ್ ಮಷಿನರಿ 2,400 ಹಾಗೆ ಲಾಸ್ ಬೇರೆ ಆಗಿದೆಯಂತೆ ಹೌದಾ ಎಷ್ಟು ಲಾಸ್ ಆಗಿದೆಯಂತೆ 400 ರೂಪಾಯಿ ಲಾಸ್ ಆಗಿದೆಯಂತೆ ಕೊಟ್ಟಿದ್ದಾರೆ ನೋಡ್ರಿ ಯಾಕೆ ನೀವು ನೋಡಲ್ಲ ನೀವು
machinery was further purchased for cash 1600 maadidivi. Depreciation written off machinery 2400. In 400 rupees enagide ante loss agide. Correct ah illi 2400 in ond extra baribekagutte enado loss on sale of machinery. ಎಷ್ಟು ಆಯ್ತು 400 ಒಂದು ಎಕ್ಸ್ಟ್ರಾ ಎಂಟ್ರಿ ಆಯ್ತು ಬಟ್ ಆನ್ಸರ್ ಅಂತೂ ಕರೆಕ್ಟ್ ಆಗಿತ್ತು ಕ್ಲಿಯರ್ ಅಲ್ಲಿಗೆ ಎಷ್ಟು ಅಡ್ಜಸ್ಟ್ಮೆಂಟ್ ಎಗರೋದು ಗೊತ್ತಾ ಎರಡನೇ ಅಡ್ಜಸ್ಟ್ಮೆಂಟ್ ಮೂರನೇ ಅಡ್ಜಸ್ಟ್ಮೆಂಟ್ ನಾಲ್ಕನೇ ಅಡ್ಜಸ್ಟ್ಮೆಂಟ್ ಮುಗಿದೋಯ್ತು ಆರನೇ ಅಡ್ಜಸ್ಟ್ಮೆಂಟ್ ಮುಗಿತು ಅಲ್ಲಿಗೆ ಇನ್ನು ಇರೋದು ಯಾವ್ದಪ್ಪ ಅಂತ ಹೇಳಿದ್ರೆ ಇನ್ಕಮ್ ಟ್ಯಾಕ್ಸ್ ಮತ್ತೆ ಡಿವಿಡೆಂಡ್ ಪೇ ಅಷ್ಟೇ ಇರ್ತಕ್ಕಂಥದ್ದು ಕರೆಕ್ಟಾ ಓಕೆ ಅಲ್ಲಿಗೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆಯ್ತು ನೆಕ್ಸ್ಟ್ ಏನಪ್ಪ ಇದೆ ಜನರಲ್ ರಿಸರ್ವ್ ಅಂತ ಇದೆ ಜಾಸ್ತಿ ಆಗಿದೆ ಕಡಿಮೆ ಆಗಿದೆಯಾ ಜಾಸ್ತಿ ಆಗಿದೆ ಹಾಗಾದ್ರೆ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ 2000 ರುಪೀಸ್ ಆಗಿದೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಹೋದ ವರ್ಷನೂ ಅಷ್ಟೇ ಇತ್ತು ಈ ವರ್ಷನೂ ಅಷ್ಟೇ ಇದೆ ಸೊನ್ನೆ ಅಂತ ಹೇಳೋಣ ಅಥವಾ ನಿಲ್ ಅಂತ ಹೇಳೋಣ ಓಕೆನಾ ಸೊನ್ನೆ ಅನ್ನೋದು ಬೇಡ ನೆಕ್ಸ್ಟ್ ಏನಪ್ಪ ಇದೆ ಲಾಂಗ್ ಟರ್ಮ್ ಲೋನ್ ಅಂತ ಇದೆ ಹೋದ ವರ್ಷ 14,000 ಲೋನ್ ತಗೊಂಡಿದ್ವಿ ಈ ವರ್ಷ ಏನೂ ಇಲ್ಲ ಅದರ ಅರ್ಥ ಏನು ಪೇಮೆಂಟ್ ಮಾಡ್ಬಿಟ್ಟಿದೀವಿ ಕರೆಕ್ಟಾ ಹಾಗಾದ್ರೆ ಇಲ್ಲಿ ಲಾಂಗ್ ಟರ್ಮ್ ಲೋನ್ ರೀಪೇ ಕರೆಕ್ಟ್ ಏನಪ್ಪ ಎಷ್ಟಪ್ಪ ರೀಪೇಮೆಂಟ್ ಮಾಡಿದೀವಿ 14,000 ಮೈನಸ್ ವ್ಯಾಲ್ಯೂ ಹಾಕೊಂಡು ದುಡ್ಡು ಹೋಗ್ತಾ ಇರುತ್ತೆ ಲೋನ್ ವಾಪಸ್ ಕೊಟ್ರೆ ನೆಕ್ಸ್ಟ್ ಸಂದ್ರಿ ಕ್ರೆಡಿಟರ್ಸ್ ಡಿಕ್ರೀಸ್ ಆಗಿದೆ ಕರೆಕ್ಟಾ ಕರೆಂಟ್ ಲಯಬಿಲಿಟಿ ಅದು ಎಷ್ಟು ಸಾವಿರ ಡಿಕ್ರೀಸ್ ಆಗಿದೆ 3,000 ಡಿಕ್ರೀಸ್ ಆಗಿದೆ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಅಡ್ಜಸ್ಟ್ಮೆಂಟ್ ಇದೆಯಾ ಅದಕ್ಕೆ ಎಸ್ ಇನ್ಕಮ್ ಟ್ಯಾಕ್ಸ್ ಪ್ರೊವೈಡೆಡ್ ಅಂತ ಇದೆ ಕರೆಕ್ಟಾ ಹಾಗಾದ್ರೆ ಒಂದು ಅಕೌಂಟ್ ಮಾಡೋಣ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಅಕೌಂಟ್ ಎಷ್ಟಪ್ಪ ಇದೆ ಓಪನಿಂಗ್ ಬ್ಯಾಲೆನ್ಸ್ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಕ್ಲೋಸಿಂಗ್ ಎಷ್ಟಪ್ಪ ಇದೆ ಟು ಕ್ಲೋಸಿಂಗ್ ಬ್ಯಾಲೆನ್ಸ್ 7,000 ಏನಂತ ಹೇಳ್ತಾ ಇದ್ದಾನೆ ಈ ವರ್ಷ ಟ್ಯಾಕ್ಸ್ ಗೆ ಕೊಡಬೇಕು ಅಂತ ಹೇಳಿ ಎಷ್ಟು ಎತ್ತಿಕ್ಕಿದಾನಂತಪ್ಪ 7,000 ಎತ್ತಿಕ್ಕಿದ್ದಾನೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಕರೆಕ್ಟಾ ಹಾಗಾದ್ರೆ ಎಷ್ಟಾಯ್ತು ಇದು 13,000 ಇನ್ 6,000 ರುಪೀಸ್ ಟ್ಯಾಕ್ಸ್ ಏನ್ ಮಾಡಿರ್ತಾನೆ ಈ ವರ್ಷ ಪೇಮೆಂಟ್ ಮಾಡಿರ್ತಾನೆ ಕರೆಕ್ಟಾ ಹಾಗಾದ್ರೆ ಇದನ್ನೇ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಕರಿಬಹುದು ಕರೆಕ್ಟಾ ಹಾಗಾದ್ರೆ ಟ್ಯಾಕ್ಸ್ ಕಟ್ಟಿರೋದು ಅವನು ಎಷ್ಟಪ್ಪ 6,000 ರೂಪಾಯಿ ಕಟ್ಟಿದ್ದಾನೆ ಆದ್ರೆ ಟ್ಯಾಕ್ಸ್ ಕಟ್ಟಬೇಕು ಅಂತ ಎಷ್ಟು ಎತ್ತಿಟ್ಟಿದ್ದಾನೆ 7,000 ಅಲ್ಲಿಗೆ ಆ ಎಂಟ್ರಿ ಮುಗೀತು ಲಯಬಿಲಿಟಿ ಸೈಡ್ ಮುಗೀತು ಅಸೆಟ್ ಸೈಡ್ಗೆ ಬನ್ನಿ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಕರೆಕ್ಟಾ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಸಂಬಂಧಪಟ್ಟಿರೋದು ಏನಾದ್ರೂ ಅಡ್ಜಸ್ಟ್ಮೆಂಟ್ ಇದೆಯಾ ಕ್ಲೀನ್ ಆಗಿ ನೋಡ್ಬೇಕು ದೇವರಾಣೆಗೂ ಏನು ಇಲ್ಲ ಕರೆಕ್ಟಾ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 40,000-38,000 ಆಗಿದೆ ಅಂತ ಇನ್ 2,000 ಏನಪ್ಪ ಆಗಿರುತ್ತೆ ಸೇಲ್ ಮಾಡಿರ್ತೀವ ಇಲ್ಲ ಏನಾಗಿರ್ಬೋದು ಡಿಪ್ರಿಸಿಯೇಷನ್ ಆಗಿದೆ ಅದಕ್ಕೆ ನಾನು ಡೈರೆಕ್ಟ್ ಆಗಿ ಅಕೌಂಟೇ ಬೇಕಾಗಿಲ್ಲ ಇದಕ್ಕೆ ಡಿಪ್ರಿಸಿಯೇಷನ್ ಆನ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 2,000 ಸಪೋಸ್ ನೀವೇನಾದ್ರು ಇಲ್ಲ ಸರ್ ನಾನು ಡಿಪ್ರಿಸಿಯೇಷನ್ ಅಂತ ತೋರಿಸಲ್ಲ ಸೇಲ್ ಮಾಡಿದೀನಿ ಅಂತ ಇಲ್ಲಿ ಬರೆಯೋ ಬಂದು ಇಲ್ಲಿ ಸೇಲ್ ಆಫ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಂತ ಪ್ಲಸ್ 2,000 ಅಲ್ಲಿ ಬರೀತಾ ಇದ್ವಿ ಅರ್ಥ ಆಗ್ತಿದ್ಯಾ ನೀವು ಅಲ್ಲಿ ಬರುತ್ತೋ ಆನ್ಸರ್ ಬರುತ್ತೆ ಇಲ್ಲ ಹಾಕಿದ್ರು ಆನ್ಸರ್ ಬರುತ್ತೆ ಅರ್ಥ ಆಯ್ತಾ ನೆಕ್ಸ್ಟ್ ಮೆಷಿನರಿ ಅಕೌಂಟ್ ಆಯ್ತು ಡೆಟಾರ್ಸ್ ಏನಪ್ಪ ಆಗಿದೆ ಡಿಕ್ರೀಸ್ ಆಗಿದೆ ಡೆಟಾರ್ಸ್ ಎಷ್ಟು ಡಿಕ್ರೀಸ್ ಆಗಿದೆ ನೋಡಿ 16,000 ಇರೋದು ಎಷ್ಟು ಆಗಿದೆ 12,800 ರೂಪಾಯಿ ಆಗಿದೆ 3,200 ರುಪೀಸ್ ಆಗಿದೆ ನೆಕ್ಸ್ಟ್ ಸ್ಟಾಕ್ ಏನಪ್ಪ ಆಗಿದೆ ಅದು ಡಿಕ್ರೀಸ್ ಆಗಿದೆ ಕರೆಕ್ಟ್ ಎಷ್ಟಪ್ಪ ಆಗಿದೆ 17,000 ಇತ್ತು 14,800 ರೂಪಾಯಿ ಆಗಿದೆ ಎಷ್ಟಪ್ಪ ಆಗುತ್ತೆ 2,200 ರೂಪಾಯಿ ಆಗುತ್ತೆ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಎಷ್ಟಪ್ಪ ಇದೆ ಇದು ಬರೀಬೇಕು ತಾನೆ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಎಷ್ಟಿದೆಯಪ್ಪ 3,000 ಇದೆ ಇದು ಪ್ಲಸ್ ವ್ಯಾಲ್ಯೂ ಇನ್ನ ಎಷ್ಟು ಬರ್ತಾ ಇದೆ ಕ್ಲೋಸಿಂಗ್ ಇದನ್ನ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಓಕೆನಾ ಇನ್ನೇನ ಐಟಮ್ ಇದೆಯಪ್ಪ ಗುಡ್ ವಿಲ್ ಇದೆ ಓಪನಿಂಗ್ ಇದೆ ಇಲ್ಲ ಕ್ಲೋಸಿಂಗ್ ಇದೆ ಅರ್ಥ ಏನಪ್ಪ ಪರ್ಚೇಸ್ ಆಫ್ ಗುಡ್ ವಿಲ್ ಅಂತ ಆಲ್ರೆಡಿ ಬರೆದು ಬಿಟ್ಟಿದೀವಿ ಹೌದಾ ಇನ್ ಏನಾದ್ರೂ ಅಡ್ಜಸ್ಟ್ಮೆಂಟ್ ಬಿಟ್ಟಿದೀವಿ ಅಂದ್ರೆ ಒಂದೇ ಒಂದು ಅಡ್ಜಸ್ಟ್ಮೆಂಟ್ ಬಿಟ್ಟಿದೀವಿ ಮೊದಲನೇ ಅಡ್ಜಸ್ಟ್ಮೆಂಟ್ ಡಿವಿಡೆಂಡ್ ಪೇ 4,600 ಅಂತ ಹೇಳ್ತಾರೆ
ನೋಡಿ ಇದು ಡಿವಿಡೆಂಡ್ ಪೇಡ್ ಎಷ್ಟು 4600 ನೋಡಿ ಎಲ್ಲಾ ಅಡ್ಜಸ್ಟ್ಮೆಂಟ್ ಎರಡರ ಕಡೆ ಬರಬೇಕು ಒಂದು ಡಿವಿಡೆಂಡ್ ಕೊಡೋ ಮುಂಚೆ ಪ್ರಾಫಿಟ್ ಎಷ್ಟಿತ್ತು ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ ಡಿವಿಡೆಂಡ್ ಕೊಟ್ಟ ಆದ್ಮೇಲೆ ಎಷ್ಟು ಕ್ಯಾಶ್ ಖಾಲಿ ಆಗಿದೆ ನಿಮ್ಮ ಹತ್ರ ಅದನ್ನು ತೋರಿಸ್ಬೇಕಾಗುತ್ತೆ ಸೊ ಅದಕ್ಕೆ ಡಿವಿಡೆಂಡ್ ಪೇಡ್ ಮೈನಸ್ ತಾನೆ 4600 ಓಕೆನಾ ಈಗ ಎಲ್ಲ ಮುಗಿತು ಫಸ್ಟ್ ಇದನ್ನ ಆಡ್ ಮಾಡ 10 14 1 7 14 16 18 ಪ್ಲಸ್ ವ್ಯಾಲ್ಯೂ 18400 ಈಗ 18400 ಗೆ ಯಾವುದೇ ಇನ್ಕಮ್ ಇಲ್ಲದೆ ಇರೋ 18400 ಪ್ಲಸ್ ವ್ಯಾಲ್ಯೂ ಬರ್ತಾ ಇದೆ ಇದು ಕೂಡ ಪ್ಲಸ್ ಅಲ್ವಾ ಪ್ಲಸ್ ವ್ಯಾಲ್ಯೂ 5400 ರೂಪಾಯಿ ಪ್ಲಸ್ ವ್ಯಾಲ್ಯೂ ಬರುತ್ತೆ 23800 ರೂಪಾಯಿ 3000 ರೂಪಾಯಿ ಮೈನಸ್ ಮಾಡಬೇಕು ಮಾಡಿದ್ರೆ ಪ್ಲಸ್ ವ್ಯಾಲ್ಯೂ 20800 ರೂಪಾಯಿ ಬರುತ್ತೆ ಅಲ್ಲಿಗೆ ಇನ್ ಎಷ್ಟು ಇರುತ್ತಪ್ಪ 13200 ರೂಪಾಯಿ ಪ್ಲಸ್ ವ್ಯಾಲ್ಯೂ ಬರುತ್ತೆ 14800 ಈಗ ಈ ಪ್ಲಸ್ ವ್ಯಾಲ್ಯೂ 14800 ಇಲ್ಲಿ ಹಾಕೊಳ್ತೀನಿ ಇದು ಎರಡು ಮೈನಸ್ ಏತಾನೆ ಮೈನಸ್ 2600 ಮಾಡಿದ್ರೆ 12200 ಪ್ಲಸ್ ಇಲ್ಲಿ ನೋಡಿ ಮೈನಸ್ 14 ಮೈನಸ್ 4600 18600 ಅಲ್ಲಿ 5000 ಬರುತ್ತೆ ಮೈನಸ್ 13600 ರೂಪಾಯಿ ಈಗ 13600 ಜಾಸ್ತಿ ಇದೆ 13600 ಮೈನಸ್ 12200 ಮಾಡಿದ್ರೆ ಎಷ್ಟು ಬರುತ್ತೆ 1400 ಪ್ಲಸ್ ಅಲ್ವಾ ಮೈನಸ್ ಮೈನಸ್ ಇದೆ ಯಾಕೆ ಮೈನಸ್ ವ್ಯಾಲ್ಯೂನೇ ಜಾಸ್ತಿ ಇದೆ ಈಗ ಪ್ಲಸ್ 3000 ಅಲ್ಲಿ ಮೈನಸ್ 1400 ಅಂದ್ರೆ ಪ್ಲಸ್ 1600 ಬರ್ತಾ ಇದೆ ಕರೆಕ್ಟಾ ಸೊ ಅಲ್ಲಿಗೆ ನಾವು ಹೆಂಗ್ ಮಾಡಿದ್ರು ಕರೆಕ್ಟ್ ಆಗಿ ಆನ್ಸರ್ ಬರ್ತಾ ಇದೆ ಕರೆಕ್ಟಾ ಇದು 2018 ಅಲ್ಲಿ 14 ಮಾರ್ಕ್ಸ್ ಗೆ ಕೇಳಿರೋ ಕ್ವಶನ್ ದಯವಿಟ್ಟು ಈ ಸಾರಿ ಗ್ಯಾರಂಟಿ ಕ್ವಶನ್ ಓಕೆನಾ ಇದೇ ತರ ಕ್ವಶನ್ ಬರುತ್ತೆ